ಸ್ನೇಹಿತರೆ ಇವತ್ತಿನ ದೊಡ್ಡದಲ್ಲಿ ಕಾರ್ಮಿಕರ ಇಲಾಖೆಯಲ್ಲಿ ಯಾವುದೇ ಪರೀಕ್ಷೆ ಇಲ್ಲದೆ ಹೊಸ ದೃಶ್ಯ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಎಲ್ಲಾ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ಅವಕಾಶ ಇರತ್ತೆ ನೀವು ಕೂಡ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ತುಂಬಾ ಜನ ಅಭ್ಯರ್ಥಿ ಕನಸಾಗಿರತ್ತೆ ನಾನು ಕೂಡ ಒಂದು ಕಾರ್ಮಿಕರ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಸಂಬಳನ ತಗೋಬೇಕಂತ ಅಂತ ಒಂದು ಅಭ್ಯರ್ಥಿಗೆ ಈ ಒಂದು ಮಾಹಿತಿ ಗುಡ್ ನ್ಯೂಸ್ ಆಗಿರತ್ತೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕನೇ ಸಲಿನ ಹೊಸ ನೇಮಕಾತಿಗೆ ಇರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಏನ ಅಂದ್ರೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ವಯಸ್ಸಿನ ಮಿಂತ್ ಕೂಡ ಸರಿಲಿಕ್ಕೆ ಇರತ್ತೆ ಹೌದು ಶಿಕ್ಷಕರ ಅದೆಷ್ಟು ಸರಿಲಿಕ್ಕೆ ಏನು ಎಂತ ಅಂತ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ಮತ್ತೆ ಇನ್ನೋರ್ ಗಾರಂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕನ್ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಲೇರಿಗೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ನೋಡಿ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹೊಸ ನಮ್ಮ ಖಾತೆಗೆ ಇಲ್ಲಿ ಹೊಸ ಡಿಸಿಷನ್ ಬಿಟ್ಟಂತ ದಿನಾಂಕ ಎರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಹೊಸ ನೋಟಿಫಿಕೇಶನ್ ಆಗಿರತ್ತೆ ಈ ಒಂದು ಇಲಾಖೆಯಿಂದ ಕಳಿಸಿದಂತ ಪಿ ಡಿ ಎಫ್ ಫಾರ್ಮ್ ಅನ್ನ ನಮ್ಮ ಟೆಲಿಗ್ರಾಮ್ ಗುರು ನಲ್ಲಿ ಕೊಟ್ಟಿರುತ್ತೇವೆ ಅಲ್ಲಿ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅದರಲ್ಲಿ ತುಂಬಾ ಜನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿದ್ರೆ ಸರ್ ಒಂದು ಟೆಲಿಗ್ರಾಮ್ ಗುರು ಕ್ರಿಯೇಟ್ ಅಂತ ನೋಡಿ ಸ್ನೇಹಿತರೆ ನಿಮಗೋಸ್ಕರ ಕ್ರಿಯೇಟ್ ಲಿಂಕ್ ಮಾಡಿದಾವೆ ಲಿಂಕು ತಳಗಡೆಸ್ ಭಾಷಣ ಅಥವಾ ಅಬೌ ಸೆಕ್ಷನ್ ಅಲ್ಲಿರತ್ತೆ ಅಲ್ಲಿಂದ ಜಾರ್ ಮಾಡ್ಕೊಂಡು ಎಲ್ಲಾ ಒಂದು ಪಿ ಡಿ ಎಫ್ ಫಾರ್ಮ್ ಡೌನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದ ತಿಳ್ಸಿಕೊಡ್ತೇವೆ ಇಲ್ಲಿ ಕಲಿ ಸಂಸ್ಥೆ ಹೆಸರು ನೌಕರರ ರಾಜ್ಯ ವಿಮಾ ನಿಗಮ ಅಂದ್ರೆ ಕಾರ್ಮಿಕರ ಇಲಾಖೆಯಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಇದು ಇಲ್ಲಿ ನೋಡಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಹುದ್ದೆ ಮತ್ತು ಖಾಯಂ ಹುದ್ದೆ ಆಗಿರತ್ತೆ ತುಂಬಾ ಜನ ಅಭ್ಯರ್ಥಿ ಕನಸು ಕೇಂದ್ರ ಸರ್ಕಾರ ಹುದ್ದೆನ ಪಡೆದುಕೊಳ್ಬೇಕಂತ ಅಂತ ಒಂದು ಅಭ್ಯರ್ಥಿ ಇದು ಕೂಡ ಮಾಹಿತಿ ಗುಡ್ ನ್ಯೂಸ್ ಆಗಿರತ್ತೆ ಮತ್ತು ಇಲ್ಲಿ ಖಾಲಿರೋ ಟೋಟಲ್ ಪೋಸ್ಟ್ ಮೂರ್ನೂರ ಎಂಬತ್ತೆಂಟು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ನಮ್ಮ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಇಲ್ಲಿ ಪೋಸ್ಟ್ ಹೆಸರು ಹಿರಿಯ ನಿವಾಸಿ ಪೋಸ್ಟ್ ಖಾಲಿ ಇರತ್ತೆ ಇಲ್ಲಿ ನೋಡಿ ಆಫ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಇದು ಡೈರೆಕ್ಟ್ ಆಗಿ ನೀವು ಸಂದರ್ಶನಕ್ಕೆ ಹೋಗಿ ಡೈರೆಕ್ಟ್ ಆಗಿ ಸಂದರ್ಶನ ಪಡೆದುಕೊಳ್ಬೇಕಾಗತ್ತೆ ವಿಡಿಯೋದ್ ಮುಂದ್ಗಡೆ ತಿಳಿಸ್ಕೊಡ್ತೇವೆ ಇಲ್ಲಿ ಯಾವ ಒಂದು ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕು ಮತ್ತು ಅರ್ಜಿ ಸಲ್ಲಿಸೋದು ಯಾವ ರೀತಿಗಂತ ಕೊನೆ ತನಕ ಸಂಪೂರ್ಣ ಮಾಹಿತಿ ಗೊತ್ತಾಗತ್ತೆ ಮತ್ತು ನೋಡಿ ಸ್ನೇಹಿತರೆ ಈ ಒಂದು ವೆಬ್ಸೈಟಿಗೆ ಗೆ ಭೇಟಿ ನೋಡ್ಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಬೋದು ಇದು ಕಾರ್ಮಿಕರ ಇಲಾಖೆ ಆಫೀಸಿಯಲ್ ಒಂದು ವೆಬ್ಸೈಟ್ ಆಗಿರತ್ತೆ ನೋಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ದಿನಾಂಕ ನೋಡಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಈ ಒಂದು ಎರಡು ಡೇಟ್ ಒಳಗ ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರದೆ ಈ ಒಂದು ಹಿರಿಯ ನಿವಾಸಿ ಪೋಸ್ಟ್ ಗೆ ಅಭ್ಯರ್ಥಿಗಳು ನೋಡಿ ಮೊದಲೇದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಎಮ್ ಡಿ ಮುಗಿಸಿದವರು ಅರ್ಜಿ ಸಲ್ಲಿಸಿ ಅಥವಾ ಡಿ ಎನ್ ಬಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಇದನ್ನು ಹೊರತುಪಡಿಸಿ ಸಮಾನತೆ ಕೂಡ ಹೊಂದಿರಬೇಕು ಅಂದ್ರೆ ತಸ್ಮಾನ ಆದರು ಪಾಸ್ ಆದರು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ನಾಕನೇ ಸಂಬಂಧಪಟ್ಟಂತೆ ಅಗತ್ಯ ಇರುವ ವಯಸ್ಸಿನ ಮಿತಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿರ್ತಾರೆ ಆದರೆ ಪುರುಷ ಅಭ್ಯರ್ಥಿಗೆ ಬೇರೆ ರೀತಿಯಲ್ಲಿ ಇರೋದಲ್ಲ ಒಂದೇ ರೀತಿಯಾಗಿ ನಿಮಗೆ ಮಹಿಳಾ ಅಭ್ಯರ್ಥಿ ಪುರುಷ ಅಭ್ಯರ್ಥಿಗೆ ಒಂದೇ ರೀತಿಯಲ್ಲಿ ವಯಸ್ಸಿನ ಮಿತಿ ಇರತ್ತೆ ಇನ್ನು ಗರಿಷ್ಠ ವಯಸ್ಸು ನಲವತ್ತೈದು ವರ್ಷದ ತನಕ ಕೊಟ್ಟಿದ್ದಾರೆ ಆದರೆ ವಯಸ್ಸಿನ ಮಿತಿ ಕೂಡ ಇಲ್ಲಿ ಸಡಿಲಿಕ್ಕೆ ಅನುವಾಗೋದ್ರಿಂದ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ತನಕ ಸರಿಲಿಕ್ಕೆ ಇರತ್ತೆ ಎಸ್ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ಸರಿಲಿಕ್ಕೆ ಇರತ್ತೆ ಇದರಲ್ಲಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ಬರ್ತಾರಲ್ಲ ಅವರಿಗೂ ಸುಮಾರು ಹತ್ತು ವರ್ಷ ತನಕ ಸರಿಲಿಕ್ಕೆ ಇರತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ನಿಮ್ಮ ವಯಸ್ಸಿನ ಮಿತ್ತನ ಒಂದು ಸರಿ ಲೆಕ್ಕಾಚಾರ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಇನ್ನು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸುಮಾರು ಅರವತ್ತೇಳು ಸಾವಿರದ ಏಳು ಸ್ಟಾರ್ಟ್ ಇರೋತ್ತೆ ಈ ವೇತನ ಒಂದೇ ಇರೋದಲ್ಲ ವರ್ಷಕ್ಕೂ ಮೆಚ್ಚಾಗತ್ತೆ ಮೊದಲನೇ ವರ್ಷದಲ್ಲಿ ಎಂಟುನೂರ ಐವತ್ತು ರೂಪಾಯಿ ಎರಡನೇ ವರ್ಷದಲ್ಲಿ ಒಂಬತ್ನೂರ ರೂಪಾಯಿ ಇನ್ನು ಮೂರನೇ ವರ್ಷದಲ್ಲಿ ಹನ್ನೊಂದು ನೂರು ರೂಪಾಯಿ ಈ ರೀತಿಯ ನಮಗೆ ವೇತನ ಕೂಡ ಹೆಚ್ಚಾಗತ್ತೆ ಇದರ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟು ಮಾಡಬಹುದು ಇಲ್ಲಿ ನಾವು ಮೊದಲಿಗೆ ತಿಳಿಸ್ಕೊಟ್ಟಿದ್ದೇವೆ ಇದಕ್ಕೆ ಯಾವುದೇ ರೀತಿಯ ನಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಇರೋದಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಲ್ಲ ಅಂತ ಡೈರೆಕ್ಟ್ ಆಗಿ ನಿಮಗೆ ಸಂದರ್ಶನ ಇರತ್ತೆ ಈ ಒಂದು ಸಂದರ್ಶನದಲ್ಲಿ ಪಾಸ್ ಆದ್ರೆ ಎಲ್ಲ ಪಾಸ್ ಆದಂತೆ ಡಾಕ್ಯುಮೆಂಟ್ಸ್ ಕೂಡ ಆರಾಮಾಗಿ ಪಾಸ್ ಆಗ್ತಾರೆ ಯಾಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದೇ ಇರತ್ತೆ ಆ ಮುಂದ್ಗಡೆ ತಿಳಿಸಿಕೊಡ್ತೇವೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತಂತ ಸಂದರ್ಶನದಲ್ಲಿ ನಿಮ್ಮ ಬಯೋಡೇಟಾ ಕೇಳ್ತಾರೆ ನಿಮ್ಮ ಹೆಸರು ವಿಳಾಸ ಈ ರೀತಿ ವಿವಿಧ ಒಂದು ಪ್ರಶ್ನೆ ಕೇಳ್ತಾರೆ ಅದರಲ್ಲಿ ಪಾಸ್ ಆದರೆ ಮುಗಿಯುತ್ತು ಎಲ್ಲ ಒಂದು ಹುದ್ದೆ ಸಿಗುತ್ತೆ ನೋಡಿ ಈ ಒಂದು ವಿಳಾಸಕ್ಕೆ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗಿ ವಿಳಾಸ ಆಗಿರತ್ತೆ ಮತ್ತು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಇದೇ ಒಂದು ವಿಳಾಸ ಮುಖಾಂತರಗೆ ಅರ್ಜಿಯನ್ನ ಸಲ್ಲಿಸಿ ಅಂಚೆ ವಿಳಾಸ ಆಗಿರತ್ತೆ ಇದು ಪ್ರಮುಖ ದಿನಾಂಕ ಸಂದರ್ಶನಕ್ಕೆ ಹೋಗುವ ಒಂದು ಇಂಟರ್ವ್ಯೂಗೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕ ಆಗಿರತ್ತೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರಿಂದ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರ ಮೂರು ತಕ ಇಲ್ಲಿ ಒಂದು ಸಂದರ್ಶನ ನಡೆಸಲಾಗತ್ತೆ ಇದು ಒಂದು ಎರಡು ದಿನದ ಒಳಗಾಗಿ ನಾವು ಸಂದರ್ಶನ ಪಡೆದುಕೊಳ್ಳಿ ಆ ಒಂದು ವಿಳಾಸ ಮುಖಾಂತರವಾಗಿ ನೋಡಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು